ಮೂರನೇದು ಹೆಣ್ಣು ಮಕ್ಕಳು ನಿಮ್ಮ ಅಕೌಂಟೇ ನೀವು ಕೊಡಬೇಕು ತಾಯಿ, ನಿಮ್ಮ ಅಕೌಂಟೇ ನೀವು ಕೊಡಬೇಕು. ನಿಮ್ ಮಕ್ಕಳ ಅಕೌಂಟು, ಗಂಡಿರ ಅಕೌಂಟು, ಮಾವನ ಅಕೌಂಟು, ಅವನ ಯಾವನ ಬಡ್ಡಿ ಕೊಟ್ಟವನೆ ಅವನ ಅಕೌಂಟು, ಅವೆಲ್ಲ ಇಲ್ಲ, ಅವೆಲ್ಲ ಇಲ್ಲ. ನಿಮ್ಮ ಅಕೌಂಟು ನೀವಾರು ಈಗ ಪೆನ್ಷನ್ ತಗೊಂಡು ಬೇಕಾದ್ರೆ ನೀವು ತಗೋಬಹುದು. ಓಲ್ಡ್ ಏಜ್ ಪೆನ್ಷನ್, ವಿಡೋ ಪೆನ್ಷನ್, ಹ್ಯಾಂಡಿಕ್ಯಾಪ್ ಪೆನ್ಷನ್ ಅವ್ರಿಗೂ ಕೊಡ್ತೀವಿ, ಅಂಗನವಾಡಿಯವ್ರಿಗೂ ಕೊಡ್ತೀವಿ, ನೀರ್ ಗಂಟಿಗೂ ಕೊಡ್ತೀವಿ. ಅರವತ್ತಾದ್ರೂ ಅವ್ರ ಮನೆ ತೀರ್ಮಾನ ಮಾಡ್ಕೊಳ್ಳಿ ಕಣಯ್ಯ, ಅವ್ರು ಯಾರು ಬೇಕಾದ್ರೂ ಮಾಡ್ಕೊಳ್ಳಿ. ಮನೆ ಯಜಮಾನಿ ಅಂತ ಹೇಳಿದೀವಿ, ಯಾರ ಮನೆ ಯಜಮಾನಿ ನೀವು ತೀರ್ಮಾನ ಮಾಡ್ಕೊಳ್ಳಿ. ಸಂಸಾರ ನಡೆಸೋಳು, ಗ್ಯಾಸ್ ತಗೊಳ್ಳೋಳು, ಉಪ್ಪು ತಗೊಳ್ಳೋಳು, ಹಾಲು ತಗೊಳ್ಳೋಳು, ಅವ್ಳ ತೀರ್ಮಾನ. ಅದು ಅವ್ರಿಗೆ ಬಿಟ್ಟಿದ್ದು, ನಮ್ ಬಿಟ್ಟಿದ್ದು. ಅದನ್ನ ನೀವು ಈಗ ತೀರ್ಮಾನ ಮಾಡಿಕೊಂಡು 15ನೇ ತಾರೀಕು ಅಷ್ಟೊತ್ತಿಗೆ ಜಗಳ ಪಗಳ ಮಾಡ್ಕೊಳಕ್ ಹೋಗ್ಬಿಡಿ. ಮೇಲೆ ಜಗಳ ಮಾಡ್ಕೊಂಡು ಒತ್ತೆ ಸೊಸೆ ಎಲ್ಲ ಕಿತ್ತಾಡ್ಕೊಂಡು ಹೋಗ್ಬೇಡಿ. ಆಮೇಲೆ ಡಿ ಕೆ ಶಿವಕುಮಾರ್ ಬಂದು ಭಾಗ ಮಾಡ್ಬಿಟ್ಟ ಅಂತ ಅದ್ ಬೇರೆ ನಂಗೆ ಬಯಕ್ ಹೋಗ್ಬಿಡಿ. ಆಯ್ತಾ? ಏ ಗಂಡಸರು, ಇನ್ ನೀವೇನಾದ್ರು ಎಪ್ಪಿ ತಪ್ಪಿ ನಿಮ್ ಫೋನ್ ನಂಬರು, ನಿಮ್ ಅಕೌಂಟ್ ನಂಬರ್ ಕೊಟ್ಬಿಟ್ರೆ ಬೇಕಾದ್ರೆ ಫೋನ್ ನಂಬರ್ ಕೊಟ್ಕೊಳ್ಳಿ ಚೆಕ್ ಮಾಡಕ್ಕೆ. ಆದ್ರೆ ಅಕೌಂಟ್ ನಂಬರ್ ಮಾತ್ರ ಹೆಣ್ಮಕ್ಳೆ ಅಕೌಂಟ್ ಆಗ್ಬೇಕು, ಇದು ನಿಮ್ಮ ತಲೆಯಲ್ಲಿ ಇರ್ಲಿ. ಇಲ್ಲ ಅಂದ್ರೆ ದುಡ್ಡೆಲ್ಲ ಹೊಂಟೋಯ್ತದೆ, ಸಿಕ್ಕುದಿಲ್ಲ. ಪಂಚಾಯತಿ ಆಫೀಸಿಂದ ಎನ್ಕ್ವೈರಿ ಮಾಡ್ತೀವಿ, ಡಿಸಿ ಆಫೀಸಿಂದ ಎನ್ಕ್ವೈರಿ ಮಾಡ್ತೀವಿ, ತಾಲೂಕ್ ಆಫೀಸಿಂದ ಎನ್ಕ್ವೈರಿ ಮಾಡ್ತೀವಿ. ಲೀಡರ್ಗಳು ಎನ್ಕ್ವೈರಿ ಮಾಡ್ತಾರೆ, ಲೀಡರ್ಗಳೆಲ್ಲ ತಂದು ಅರ್ಜಿ ಕೊಡ್ತಾರೆ. ಎಲ್ಲರಿಗೂ ಕೂಡ, ಎಲ್ಲರಿಗೂ ಕೂಡ ಕೊಡಬೇಕು. ಕೆಲವರು ಪಾಪ ದಳ ಬಿಜೆಪಿ ಅಂತಾರೆ, ಅವರು ಇಲ್ಲಪ್ಪ ಮುಂದಕ್ಕಿರ್ಲಿ ಅಂತ ಹೇಳಿದ್ರೆ ಅವ್ರಿಗೂ ಕ್ಷಮಿಸ್ಬಿಡಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.